ಹೊಳಲ್ಕೆರೆ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಕೊಳವೆ ಬಾವಿಗಳು ನೀರು ಹೋಗುತ್ತಿದೆ ಸುಮಾರು ಎಂಟು ಸಾವಿರ ಅಡಿಗಳಷ್ಟು ಬೋರು ಕೊರೆಸಿದರೂ ಸಿಗದಂತಹ ನೀರು ಅತಿ ಹೆಚ್ಚು ಮಳೆಯಿಂದಾಗಿ ನಿಂತು ಹೋಗಿದ್ದ ಕೊಳವೆ ಬಾವಿಗಳಲ್ಲಿಯೂ ಸಹ ನೀರು ಬರಲು ಪ್ರಾರಂಭಿಸಿದೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕಳಗಿನ ಕೊಟ್ಟಿಗೆ ಗ್ರಾಮದ ಜಮೀನಿನ ಕೊಳವೆ ಬೋರ್ವೆಲ್ನಲ್ಲಿ ನೀರು ಉಕ್ಕುತ್ತಿದೆ ಗ್ರಾಮದ ಸುರೇಶ್ ಎನ್ನುವ ರೈತನ ಜಮೀನಿನಲ್ಲಿ ಇರುವಂತಹ ಕೊಳವೆ ಬೋರ್ವೆಲ್ನಲ್ಲಿ ನೀರು ಉಕ್ಕುತ್ತಿದೆ ಈ ದೃಶ್ಯವನ್ನು ನೋಡಲು ಗ್ರಾಮಸ್ಥರು ಆಗಮಿಸುತ್ತಿದ್ದಾರೆ ಸತತ ಮಳೆಯಿಂದೇನೋ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಬಿದ್ದಿವೆ ಆದರೆ ಮಳೆಯಿಂದಾಗಿ ರೈತ ಸಂಕಷ್ಟಕ್ಕೆ ಈಡಾಗಿದ್ದಾನೆ ಸತತ ಮಳೆಯಿಂದಾಗಿ ಜಮೀನಿನಲ್ಲಿ ಕಟಾವಿಗೆ ಬಂದಿದ್ದ ಬೆಳೆ ಕೊಳೆಯುವ ಹಂತಕ್ಕೆ ತಲುಪಿದೆ ಇದರಿಂದ ರೈತಾಪಿ ವರ್ಗ ಆರ್ಥಿಕ ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಸುರೇಶ್ ಬೆಳಗೆರೆ ಎನ್ಕೆಎಸ್ ಟಿವಿ ಫೋರ್ ಚಿತ್ರದುರ್ಗ